ಮಾರ್ನಿಂಗ್ ಚಿಲ್ಡ್ರನ್, ನಾವು ಇವತ್ತಿನ ವಿಡಿಯೋ ಕ್ಲಾಸ್ ನಲ್ಲಿ ಡ ಮತ್ತೆ ಡ ಅಕ್ಷರವನ್ನ ಪ್ರಾಕ್ಟೀಸ್ ಮಾಡೋಣ. ನಿಮ್ಮ ವರ್ಕ್ ಬುಕ್ ಅಲ್ಲಿ ಡ ಡಮರು, ಡ ಡಮರು, ಢ ಢಕ್ಕೆ, ಢ ಢಕ್ಕೆ ಅಂತ ನೀವು ಚಿತ್ರವನ್ನ ಗುರುತಿಸಿ ಅಕ್ಷರವನ್ನ ಗುರುತಿಸಿ ಪದವನ್ನು ಓದಬೇಕು. ಢ ಢಕ್ಕೆ, ಢ ಢಕ್ಕೆ, ಢ ಡಮರು, ಡ ಡಮರು. ಇಲ್ಲಿ ಕಾಣಿಸ್ತಿದೆಯಲ್ಲ ಡ ಅಕ್ಷರದ ಟ್ರೇಸಿಂಗ್ ಲೆಟರ್ಸ್ ನ, ನೀವು ನೀಟಾಗಿ ಅದ್ರ ಮೇಲೆ ಅದ ಅಕ್ಷರ ಹೇಗಿದೆಯೋ ಅದೇ ರೀತಿಯಾಗಿ ತಿದ್ದಿ ಈ ಸಾಲನ್ನ ಮತ್ತೆ ಈ ಸಾಲನ ಟ್ರೇಸಿಂಗ್ ಲೈನ್ ಅನ್ನ ಕಂಪ್ಲೀಟ್ ಆಗಿ ಮುಗಿಸ್ಬೇಕು. ನಂತರ ಇದೇ ರೀತಿಯಾಗಿರೋ ಅಕ್ಷರವನ್ನ ಇಲ್ಲಿ ನೀಟಾಗಿ ಬರೀಬೇಕು. ಡ ಡಮರು, ಡ ಡಮರು, ಡ ಡಮರು ಅಂತ ಓದುತ್ತಾ ಈ ಬಾಕ್ಸ್ ಗಳನ್ನ ನೀವು ತುಂಬಬೇಕು. ಹಾಗೆ ಡ ಡಕ್ಕೆ, ಢ ಡಕ್ಕೆ ಅಂತ ಓದುತ್ತಾ ಈ ಲೈನ್ ಅಲ್ಲಿರೋ ಟ್ರೇಸಿಂಗ್ ಅಕ್ಷರಗಳನ್ನ ಹಾಗೆ ಇವುಗಳನ್ನ ತಿದ್ದಿ ನೀಟಾಗಿ ಈ ಬಾಕ್ಸ್ ಅಲ್ಲಿ ಬರಿಬೇಕು. ನಿಮಗೆ ಇವತ್ತಿರೋ ಎರಡು ಅಕ್ಷರಗಳು ಡ ಡಮರು ಹಾಗೆ ಡ ಡಕ್ಕೆ. ವರ್ಕ್ ಬುಕ್ ಅಲ್ಲಿ ಇದನ್ನ ನೀಟಾಗಿ ಬರಿಬೇಕು. ಅದೇ ರೀತಿಯಾಗಿ ಪದಪಟ್ಟಿ ಓದೋದನ್ನು ಹೇಳ್ಕೊಡ್ತೀನಿ ನಾವು. ಪುಟ ಸಂಖ್ಯೆ 29 30 ಎರಡು ಸಾಲಿನ ಅಕ್ಷರವನ್ನ ಹೇಗೆ ಓದೋದಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಚ ಚಕ್ಕುಲಿ, ಚ ಚಪ್ಪಲಿ, ಚ ಛತ್ರಿ, ಜ ಜನ, ಜ ಜಡೆ, ಜ ಜಟಕ, ಜ ಜರಡಿ, ಜ ಜರಿ, ಜ ಜಂಡಾ, ಟ ಟಗರು, ಟ ಟಪಾಲು, ಟ ಟೋಪಿ, ಟ ಟಸ್ಸೆ, ಟ ಟಕ್ಕ, ಡ ಡಬ್ಬ, ಡ ಡಬರಿ, ಡ ಡಮರು, ಡ ಢಕ್ಕೆ. ಓಕೆ, ಇದೇ ರೀತಿಯಾಗಿ ನೀವು ನೀಟಾಗಿ ಪುಟ ಸಂಖ್ಯೆ 30 ಮೊದಲ ಸಾಲಿನ ಅಕ್ಷರಗಳ ಹಾಗೆ ಎರಡನೇ ಸಾಲಿನ ಅಕ್ಷರಗಳನ್ನು ಚಿತ್ರಸಹಿತ ಪದವನ್ನು ಜೋರಾಗಿ ಓದುತ್ತಾ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಇದಕ್ಕೆ ರಿಲೇಟೆಡ್ ಆಗಿರೋ ವರ್ಕ್ಶೀಟನ್ನು ನಾನು ವಾಟ್ಸ್ಆ್ಯಪ್ ಗ್ರೂಪ್ಗೆ ಕಳಿಸ್ತೀನಿ. ಥ್ಯಾಂಕ್ ಯು.